ಸ್ನೇಹಿತರೆ, ಸೌತ್ ಆಫ್ರಿಕಾ ತಂಡವನ್ನು ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಸೋಲಿಸಲು ಭಾರತ ತಂಡಕ್ಕೆ ಮರಳಿದ ವಿಶ್ವದ ನಂಬರ್ 1 ಓಪನರ್ ಬ್ಯಾಟ್ಸ್ಮನ್ ಈ ಆಟಗಾರ T20ನಲ್ಲಿ ದ್ವಿಶತಕವನ್ನು ಬಾರಿಸಿ ಇಡೀ ಕ್ರಿಕೆಟ್ ಜಗತ್ತನ್ನೇ ಶಾಕ್ ಮಾಡಿದ್ದರು. ಈ ಆಟಗಾರ ಭಾರತ ತಂಡಕ್ಕೆ ಮರಳಿದ ನಂತರ ನಡುಗಲು ಆರಂಭಿಸಿದೆ ಸೌತ್ ಆಫ್ರಿಕಾ ತಂಡ. ಹಾಗಾದರೆ ಈ ಆಟಗಾರ ಯಾರು ಮತ್ತು ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಸೂರ್ಯಕುಮಾರ್ ಯಾದವ್ ಹಾಗೂ ವಿರಾಟ್ ಕೊಹ್ಲಿನಲ್ಲಿ ಯಾರು ಅತ್ಯುತ್ತಮವಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈಗಾಗಲೇ ನಿಮಗೆಲ್ಲರಿಗೂ ತಿಳಿದಿರುವಂತೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ T20 ಸರಣಿ ಟೈ ಆಯಿತು. ಆದರೆ KL ರಾಹುಲ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ನಡೆದ ODI ಸರಣಿಯನ್ನು 2-1 ಅಂತರದಿಂದ ಗೆದ್ದುಕೊಂಡಿತು. ಮತ್ತು ಈಗ ಅದೇ ಸೌತ್ ಆಫ್ರಿಕಾ ತಂಡದ ವಿರುದ್ಧ ಭಾರತ ತಂಡ 2 ಟೆಸ್ಟ್ ಪಂದ್ಯಗಳ ಸರಣಿಯನ್ನು ಆಡಲಿದೆ. ಮತ್ತು ಈ ಸರಣಿಯ ಮೊದಲನೇ ಟೆಸ್ಟ್ ಪಂದ್ಯವನ್ನು December 26-30 ಆಡಲಾಗುವುದು. ಮತ್ತು ಈ ಸರಣಿಯ ಯಾವುದೇ ಪಂದ್ಯವನ್ನು ಸೋಲಬಾರದೆಂದು ಪಣ ತೊಟ್ಟಿರುವ ಟೀಂ ಇಂಡಿಯಾ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ಟೀಂ ಇಂಡಿಯಾದಲ್ಲಿ ವಿಶ್ವದ ನಂಬರ್ 1 ಓಪನರ್ ಬ್ಯಾಟ್ಸ್ಮನ್ ಅನ್ನು ಸೇರಿಸಿಕೊಂಡಿದೆ. ಹೌದು ಸ್ನೇಹಿತರೆ, ಈ ಆಟಗಾರ ಬೇರೆ ಯಾರೂ ಅಲ್ಲ, ನಮ್ಮ ನಿಮ್ಮ ನೆಚ್ಚಿನ ಹಿಟ್ಮ್ಯಾನ್ ಆದ ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಅವರು ಓಪನಿಂಗ್ ಮಾಡಲು ಬಂದಾಗೆಲ್ಲ ವಿರೋಧಿ ತಂಡದ ಬೌಲರ್ಗಳು ನಡುಗಲು ಆರಂಭಿಸುತ್ತಾರೆ. ಮತ್ತು ಇದುವರೆಗೆ ರೋಹಿತ್ ಶರ್ಮಾ ಅವರು ತಮ್ಮ ಕರಿಯರ್ನಲ್ಲಿ ಅನೇಕ ದ್ವಿಶತಕಗಳನ್ನು ಕೂಡ ಬಾರಿಸಿದ್ದಾರೆ. ಹಾಗೂ ಸೌತ್ ಆಫ್ರಿಕಾ ವಿರುದ್ಧ ನಡೆಯಲಿರುವ ಟೆಸ್ಟ್ ಸರಣಿಯಲ್ಲಿಯೂ ಕೂಡ ರೋಹಿತ್ ಶರ್ಮಾ ಅವರ ಇದೇ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ ಮುಂದುವರೆದರೆ ಭಾರತ ತಂಡ ಗೆಲ್ಲುವುದು ಖಚಿತ. ಸ್ನೇಹಿತರೆ, ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಅವರು ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ 2 ರನ್ ಬಾರಿಸಬಹುದು? ಕಮೆಂಟ್ ಮೂಲಕ ತಿಳಿಸಿ.